ಅಥವಾ ಎದ್ರೇಳೋಕೆ ಇವರು ಕಾರಣೀಭೂತರಾಗ್ತಾರೆ. ಚಿಕ್ಕಮಗಳೂರಲ್ಲಿ ಗೆಲ್ಲೋದಕ್ಕೆ ದೊಡ್ಡ ಒಂದು ಏನಪ್ಪ ಅಂದ್ರೆ ಆಶ್ರಯ ಆದಂಗೆ ಆಗ್ತಾರೆ ಇವರಿಗೆ. ಆಗ ವಿಶೇಷವಾಗಿ ದೇವರಾಜ ಅರಸರು ತಮ್ಮ ವ್ಯಕ್ತಿತ್ವವನ್ನು ದೊಡ್ಡದಾಗಿ ತೋರಿಸ್ಕೊಂಡಿದ್ದಕ್ಕೋ ಅಥವಾ ಮತ್ತಾವುದೋ ಕಾರಣಕ್ಕೋ ಅವತ್ತು ಅವ್ರ ಮಧ್ಯದಲ್ಲಿ ಏನಾಯಿತು ಗೊತ್ತಿಲ್ಲ. ಬಟ್ ನಂತರದಲ್ಲಿ ಸಂಬಂಧಗಳು ಕಡಿಮೆ ಆಗ್ತಾ ಆಗ್ತಾ ಬಂದು ಆಮದ್ ಬೇರೆ. ಬಟ್ ಆ ಪೂರ್ವದಲ್ಲಿನ ವಿಶೇಷವಾಗಿ ದೇವರಾಜ ಅರಸರು ಇಲ್ಲಿಯ ಲ್ಯಾಂಡ್ ರಿಫಾರ್ಮ ಮತ್ತು ಈ ಒಂದು ಹಾವನೂರು ವರದಿಯ ಪ್ರಕಾರ ವರದಿಯನ್ನು ಅನುಷ್ಠಾನಗೊಳಿಸಿದ್ರಿಂದಾಗೆ ಒಂದು ಬಿದ್ದು ಸಮುದಾಯ ಮೇಲಿಡೋದಕ್ಕೆ ಕಾರಣೀಭೂತಾಯಿತು. ಈ ಒಂದು ನೆಲೆಯಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿದೆ ಇವತ್ತು, ಇದನ್ನು ಪರಿಚಯಿಸಬೇಕಾಗಿದೆ ನಮ್ಮ ಮಕ್ಕಳಿಗೆ. ಮತ್ತು ಇವತ್ತು ಸಿದ್ದರಾಮಯ್ಯನವರು ಸಹಿತ ಅದೇ ನಾವು ಕಾನೂನಂತರು ವಿಚಾರ ಮಾಡ್ತಾ ಇದ್ದೀವಿ, ನಮ್ಮ ಭೂಮಿ ನಮ್ಮ ರೈತರ ನಡುಕ ಉಳಿಯಲಿ ಅನ್ನುವಂಥದ್ದು ಅಂತ. ಯಾಕಂದರೆ ಇವತ್ತು ಅನೇಕ ಕಾರಣಗಳಿಗಾಗಿ ಕಾಡುಗಳನ್ನ ಕಡಿದು ಅಥವಾ ಮತ್ತೇನು ಖನಿಜ ಪದಾರ್ಥ ಅಂತ ಭೂಮಿಯನ್ನು ಅಡ್ಡೋದು ಮಾಡೋದನ್ನು ನೋಡ್ತಾ ಇದ್ದೀವಿ ಸಿಕ್ಕಲ್ಲೇ. ಇದೊಂದು ಪ್ರಗತಿ ಹೆಸರಲ್ಲೇ ನಾವು ನಮ್ಮನ್ನು ನಾವು ನಾಶ ಮಾಡಿಕೊಳ್ಳೋಂಥ ದಿಶೆಯಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು. ಇವುಗಳನ್ನ ಇವತ್ತು ಚರ್ಚೆ ಮಾಡಬೇಕಾಗಿದೆ ನಾವು. ಯಾಕಂದರೆ ಇವೆಲ್ಲ ಉಳಿಬೇಕಾದ್ರೆ ದೇವರಾಜ ಅರಸರಂಥ ವಿಚಾರಗಳನ್ನ ನಮ್ಮ ಮಕ್ಕಳಿಗೆ ಮುಂದಿನ ಜನರೇಷನ್ಗೆ ತಿಳಿಸಿ ಹೇಳಬೇಕಾಗಿದೆ. ಇಂಥವರಿದ್ದರಪ್ಪ ಈ ವಿಷಯಗಳನ್ನ ಅವ್ರು ಉಳಿಸ್ಕೊಂಡು ಬಂದರು ಅಂತೇಳೆ. ಮತ್ತು ಇನ್ನೊಂದು ಈಗ ನಿಮ್ಗೆ ಹೇಳಿದೆ ನಿಮಗೆ ಇಂದಿರಾ ಗಾಂಧಿಯವರು ಬೆಳೆದಕ್ಕೆ ಕಾರಣಭೂತ ಆದರು, ರಾಷ್ಟ್ರಪತಿ ಮತ್ತು ರಾಜಕಾರಣ ಮಾಡಲಿಕ್ಕೆ ಅವ್ರ ಅನುಕೂಲ ಆದರೂ ಅದು ಕಾರಣೀಕರ್ತರು ಈ ದೇವರಾಜ ಅರಸರು ಅಂತೇಳಿ. ಇವೆಲ್ಲ ಒಳ್ಳೆಯ ಕಾರ್ಯಗಳು ಮಾಡೋ ಜೊತೆಗೆ ಒಂದಿಷ್ಟು ತಪ್ಪುಗಳು ಸಹಿತ ದೇವರಾಜ ಅರಸರಿಂದ ಆದವು ಅನ್ನೋದನ್ನು ನಾವಿಲ್ಲಿ ಮರಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ಮುಖ್ಯವಾಗಿ ದೇವರಾಜ ಅರಸರ ಸಮಯದಲ್ಲಿ ಇಂದಿರಾ ಬ್ರಿಗೇಡಿಯರ್ ಅನ್ನುವಂಥ ಒಂದು ಸಂಘಟನೆ, ಒಂದು ಮಾಫಿಯಾ ಸಂಘಟನೆ ಈ ಮೇಲೆ ಎದ್ದು ಬಿಡ್ತು ಅಂತೇಳಿ. ಅಂದರೆ ಸರ್ಕಾರದ ಮಟ್ಟದಲ್ಲೇನ ಒಂದು ಭ್ರಷ್ಟಾಚಾರದ ಹಾವಳಿ ನಿಧಾನಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿವರೆಗೆ ಒಂದು ಭ್ರಷ್ಟಾಚಾರ ಅನ್ನುವಂಥದ್ದು ಏನಿತ್ತಪ್ಪ ಅಂತಂದರೆ ತೆರೆಯ ಮರೆಯಲ್ಲಿ ಅಲ್ಲಿ ಇಲ್ಲಿ ನಡೀತಿರುವಂಥದ್ದು ವ್ಯವಹಾರ ಆಗಿತ್ತು. ಬಟ್ ಈ ನಮ್ಮ ದೇವರಾಜ ಅರಸರ ಸಮಯದಲ್ಲೇ ಭ್ರಷ್ಟಾಚಾರಕ್ಕೆ ಭಾಳ ಇಂಬು ಕೊಡುವಂಥದ್ದು ಬೆಳವಣಿಗೆ ಆಯಿತು ಅನ್ನೋದನ್ನು ಭಾಳಷ್ಟು ಅವತ್ತಿನ ರಾಜಕಾರಣಿಗಳು ಅವರ ಅಭ್ಯಾಸ ಮಾಡಿದವರು ಹೇಳ್ತಾ ಇದ್ದಾರೆ. ದೇವರಾಜ ಅರಸು ಸಾಕಷ್ಟು ಸುಟ್ಟು ಕೇಸುಗಳನ್ನು ಒಯ್ಯುವಂಥ ಈ ಕರ ಇದನ್ನು ಪ್ರತಿಯೊಂದು ರಾಜ್ಯದಲ್ಲಿ ಇರೋದ್ಬಿಡಿ. ಈ ಮತ್ತು ಬೇರೆ ಇವತ್ತು ಖೋಖಾ ಅಂತ ಕರಿತೀವಿ, ಮತ್ತೇನೂ ಕರಿತೀವಿ, ಮತ್ತು ಅಥವಾ ಸುಟ್ ಕೇಸ್ ಅವತ್ತು ಸುಟ್ ಕೇಸ್ ಅಂತ ಕರಿತಾ ಇದ್ದರು. ಕರ್ನಾಟಕದಿಂದ ಸುಟ್ ಕೇಸ್ ಸಂಸ್ಕೃತಿ ನಮ್ಮ ಈ ದೇವರಾಜ ಅರಸರ ಕಾಲದಲ್ಲೂ ಆರಂಭ ಆಯಿತು ಅನ್ನೋದನ್ನು ಸಹಿತ ನಾವು ಮರಲಿಕ್ಕೆ ಆಗೋದಿಲ್ಲ. ಒಳ್ಳೆಯ ಕೆಲಸಗಳಾಗುವ ಜೊತೆಗೆ ಒಂದಿಷ್ಟು ತಪ್ಪುಗಳು ಆಗಿಹೋದು ಈ ಸಂದರ್ಭದಲ್ಲಿ ಅಂತೇಳಿ. ಈ ಒಂದು ಸಂಸ್ಕೃತಿಯಿಂದಾಗಿ ಭ್ರಷ್ಟಾಚಾರ ಹೆಚ್ಚಾಗಿ ಅನೇಕ ಒಂದು ಪ್ರತಿಭಾವಂತ ಯುವಕರಿಗೆ ಬಡವರಿಗೆ ಸಹಿತ ಕೆಲವೊಂದಿಷ್ಟು ಅವಕಾಶಗಳು ತಪ್ಪಿದ್ವು ಅನ್ನೋ ಸಹಿತ ಆರೋಪಗಳು ನಮ್ಮ ದೇವರಾಜ ಅರಸರ ಮೇಲೆ. ಒಟ್ಟಿನಲ್ಲಿ ಈ ಎಲ್ಲ ನೆಲೆಯಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿದೆ ಅವ್ರನ್ನ. ಒಂದು ನಮಗೆ ಭೂ ಸುಧಾರಣೆ ಆ್ಯಕ್ಟ್ ಪ್ರಕಾರ ನಮ್ಮ ಭೂಮಿ ರೈತರ ಭೂಮಿ ರೈತರು ಉಳಿಯುವಂಥದ್ದು ಮಾಡಿರು, ಒಳ್ಳೆಯ ಕೆಲಸ ಮಾಡಿರು, ಅನೇಕ ಭೂಮಿ ಉಳಿದು. ಆದರೆ ಇವತ್ತು ಅದು ಕಾನೂನು ತಿದ್ದಿದ್ದರಿಂದಾಗೆ ಇವತ್ತು ಅನೇಕ ಕೃಷಿ ಭೂಮಿಗಳು ಈ ಒಂದು ವ್ಯಾಪಾರಸ್ಥರು ಅಥವಾ ಬಂಡವಾಳದಾರರು ಹೆಚ್ಚಿನ ಬೆಲೆ ಕೊಟ್ಟು ಏನೋ ಮಾಡಿ ತೆಗೆದುಕೊಂಡ ಇವತ್ತು ಕೃಷಿ ಭೂಮಿ ಕಡಿಮೆ ಆಗೋದು ಕಾರಣೀಕರ್ತರ ಆದ್ರಂತ. ಯಾಕಪ್ಪ ಅಂತಂದ್ರೆ ಅದು ಕೃಷಿ ಭೂಮಿನ ಅದು ಉಳಿತಪ್ಪ ಇನ್ನೊಂದರಲ್ಲಿ ಕರ್ನಾಟಕ ಸರ್ಕಾರ ಅಂತ ಮಾಡ್ತಾ ಇದ್ದಾರೆ. ಅದನ್ನು ಮಾಡೋದಕ್ಕೂ ಇವರ ಕಾರಣೀಭೂತರು. ಯಾರು ಭೂಮಿ ಮಾಡೋದಿಲ್ಲ, ಕೃಷಿ ಮಾಡೋದಿಲ್ಲ, ಅದು ಹಂಗೆ ಬೀಳು ಬಿದ್ದಿತ್ತಪ್ಪ ಅಂತಂದ್ರೆ ಅದಕ್ಕೊಂದು ಟೈಮ್ ಲಿಮಿಟೇಷನ್ ಹಾಕಿ ನಂತರದಲ್ಲಿ ಅದನ್ನು ಕರ್ನಾಟಕ ಸರ್ಕಾರ ಮಾಡಿ ಅದು ಕಾರ್ಡ್ ಆಗೋದಕ್ಕೂ ಒಂದು ಅನುಕೂಲತೆಗಳನ್ನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಅದರಲ್ಲಿ ಆಗಿತ್ತಂತೆ. ಇಂಥ ದೂರದೃಷ್ಟಿಯ ವ್ಯಕ್ತಿತ್ವದ ಈ ನಮ್ಮ ದೇವರಾಜ ಅರಸರಿಗೆ ಇದೊಂದು ಕಳಂಕ ಪಾಪ ಅವ್ರಿಗೆ ಈ ಭ್ರಷ್ಟಾಚಾರದ ಬಗ್ಗೆ. ಅದರಲ್ಲೂ ಕಾಂಗ್ರೆಸ್ನ ಒಂದು ದುರಾಡಳಿತ ಆರಂಭ ಆಗಿದ್ದು ಈ ಸಂದರ್ಭದಲ್ಲಿ. ಯಾಕಂದರೆ ಇಂದಿರಾ ಗಾಂಧಿಯವರು ಆ ಪೂರ್ವದಲ್ಲೇ ಸಂಸ್ಥಾ ಕಾಂಗ್ರೆಸ್ ಅಥವಾ ಅಷ್ಟು ಕಾಂಗ್ರೆಸ್ ಇದ್ದಾಗ ಅಂಥ ಯಾವುದೇ ವ್ಯವಹಾರ ಮಾಡಲಿಕ್ಕೆ ಅವ್ರಿಗೆ ಆಗಿರಲಿಲ್ಲ. ಯಾವಾಗ ನಮ್ಮ ಶಾಸ್ತ್ರಿ ಅವರು ತೀರಿದ ಮೇಲೆ ಅವರೇನು ಪ್ರಧಾನಿ ಆದರು ಆರಂಭದಲ್ಲೇ, ಆಗ ನಿಜಲಿಂಗಪ್ಪನಂಥವ್ರು ಮೊರಾರ್ಜಿ ದೇಸಾಯಿ ಅಂಥವ್ರು ಅಲ್ಲಿ ಪಕ್ಷದಲ್ಲಿ ಇದ್ದಿದ್ದರಿಂದಾಗೆ ಆ ಭ್ರಷ್ಟಾಚಾರ ಅನ್ನೋದು ಅಲ್ಲಿ ಇರಲಿಲ್ಲ ಅಂತ ಪೂರ್ಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರ ತೆರೆ ಮರೆಯಲ್ಲಿತ್ತು. ಅದರ ದೇವರಾಜ ಅರಸರ ಕಾಲಕ್ಕೆ ಮಾತ್ರ ಅದು ಓಪನ್ ಆಗಿನೇ ನಡೆಯುವಂಥ ಕೆಲಸ ಆಗಿಬಿಟ್ಟು ಅವತ್ತು ಈ ಕೆ ಎಸ್ ಅದ ಅಥವಾ ಕೆ ಪಿ ಎಸ್ ಸಿ ಅನೇಕ ಈ ಜಾಬ್ಗಳಿಗೆ ಹುದ್ದೆಗಳಿಗೆ ದುಡ್ಡು ತೆಗೆದುಕೊಳ್ಳುವಂಥ ಒಂದು ಪ್ರವೃತ್ತಿನೂ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಭ್ರಷ್ಟಾಚಾರನೂ ಒಂದು ಏನಪ್ಪ ವಿಫುಲವಾಗಿ ಬೆಳೆದು ಕಾರಣೀಭೂತರು ಅಥವಾ ಕಾರಣೀಕರ್ತರು ನಮ್ಮ ದೇವರಾಜ ಅರಸರು ಅನ್ನೋದನ್ನು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಒಳ್ಳೆಯ ಕೆಲಸಗಳ ಜೊತೆಗೆ ಇದೊಂದು ಕಪ್ಪು ಚುಕ್ಕೆ ಅವರ ಆಳದಲ್ಲಿ ಉಳಿದು ಹೋದು ಅಂತ. ಮತ್ತು ಇನ್ನು ಅದೇ ಕಾರ್ಯ ನಾವು ದೇವರಾಜ ಅರಸನ ಇವೆಲ್ಲ ಒಳ್ಳೆಯ ಕಾರ್ಯಗಳು ಕೆಟ್ಟ ಕಾರ್ಯಗಳ ಮಧ್ಯದಲ್ಲಿಯೂ ಅವರು ತಮ್ಮ ಆಡಳಿತದ ಉದ್ದಕ್ಕೂ ಸಾಧ್ಯಷ್ಟು ಮಟ್ಟಿಗೆ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಟ್ಟುಕೊಂಡು ಅನೇಕ ಪಾಸಿಟಿವ್ ಆದಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡ್ರು. ಮತ್ತು ಕರ್ನಾಟಕದ ರಾಜ್ಯ ಹೆಸರಂತ ಇಟ್ಟುಕೊಂಡಿದ್ದು, ಮೈಸೂರನ್ನು ತೆಗೆದುಹಾಕಿದ್ದು, ಕನ್ನಡದ ಬಗ್ಗೆ ಇನ್ನೊಂದು ಸ್ವಲ್ಪ ಆದಷ್ಟು ಶಿಕ್ಷಣದಲ್ಲಿ ಸಹಿತ ಪರಿವರ್ತನೆ ಮಾಡಿದಂಥವ್ರಿಗೆಲ್ಲ ಕೆಲಸಗಳು ಆಗಿದ್ದಾವೆ ಇಲ್ಲಂತಲ್ಲ. ಇವುಗಳ ಜೊತೆಗೆ ಏನಪ್ಪ ಅಂತಂದ್ರೆ ಇವೆರಡು ಕ್ಷೇತ್ರದಲ್ಲಿ ಅವ್ರ ದೊಡ್ಡ ಹೆಸರಾಯಿತು. ಆದರೆ
ಅವರ ರಾಜಕೀಯ ಏನಪ್ಪ ಅಂತಂದ್ರೆ ಇಂದಿರಾಜ್ ಅವರು ಎರಡನೇ ಸಲ ಏನು ಮೇಲೆದ್ದು ಬಂದರು ಈ ಒಂದು ತುರ್ತು ಪರಿಸ್ಥಿತಿ ನಂತರ, ಅದ ನಂತರದ ದಿನಗಳಲ್ಲಿ ಮಾತ್ರ ನಿಧಾನಕ್ಕೆ ಎಷ್ಟು ಎತ್ತರಕ್ಕೆ ಏರಿದ್ರು ಇಂದಿರಾಜ್ ಅವ್ರನ್ನ ಬೆಳೆಸುವಲ್ಲಿ ತಾವು ಬೆಳೆದ್ರಿಂದ ಇಂದಿರಾಜಿಂದ ನಂತರದ ಇಂದಿರಾಜಿ ಅವರ